ಇನ್ನೇನ್ ಲೋಕಸಭಾ ಚುನಾವಣೆ ಬರ್ತಿದೆ, ನಿಮ್ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗುತ್ತೆ? ಮೋದಿನೇ ಆಗ್ಬೇಕು ಸರ್. ಯಾಕೆ ಸರ್ ಮೋದಿ ಅವರೇ? ಚೆನ್ನಾಗಿ ಅಭಿವೃದ್ಧಿ ಚೆನ್ನಾಗಿದೆ ಸರ್. ಇವಾಗ ಒಂದು ರೋಡು ಯಾವುದೇ ಆಗಲಿ ಏನೇ ಆಗಲಿ ಚೆನ್ನಾಗಿದೆ. ಇವ್ರ ಸರ್ಕಾರ ಬಂದು ಆರೇ ಒಂದು 100 ದಿವಸ ಆರೇ ಎಷ್ಟು 3 ತಿಂಗಳಾಯ್ತಲ್ಲ, ಇನ್ನೂ ಏನು ಇಂಪ್ರೂವ್ಮೆಂಟೇ ಇಲ್ಲ, ಏನು ನೋಡ್ತಾನೆ ಇಲ್ಲ. ಫ್ರೀ ಬಿಟ್ಟಿದ್ದಾರೆ ಅಷ್ಟೇ. ನಮ್ಗೆ ಇವಾಗ ಗ್ಯಾಸು ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವಾಗ JDS ಮತ್ತು BJP ಒಂದಾಗಿ ಅವರೇ ಎಲ್ಲದೂ ಮುಂದಿನ ಪ್ರಧಾನಮಂತ್ರಿ ಮೋದಿನೇ ಆಗುತ್ತೆ. ಮೋದಿ ಅವರು 2 ಸಲ ಪ್ರಧಾನಮಂತ್ರಿ ಆಗಿದ್ರು, 10 ವರ್ಷ ಆಯ್ತು ಬಂದು. ಅವ್ರು ಬಂದ ಮೇಲೆ ಇಂಡಿಯಾದಲ್ಲಿ ಡೆವಲಪ್ ಆಗಿದೆ, ಚೇಂಜಸ್ ಆಗಿದೆ ಅಂತ? ಆಗಿದೆ ಆಗಿದೆ ಸರ್, ನಿಜವಾಗ್ಲೂ ಆಯ್ತು. ಮುಂದಿನ ಬಾರಿನೂ ಮೋದಿ ಅವ್ರಿಗೆ ಜನ ಬೆಂಬಲ ಕೊಡ್ತಾರೆ? ಹೌದು, ಅವರೇ. ಈಗ JDS ಒಂದಾಗಿದೆಯಲ್ಲ, ಅದ್ರ ಆದಷ್ಟು ಓಟೆಲ್ಲ BJP ಬರೋದು. ರಾಹುಲ್ ಗಾಂಧಿ ಅವರು ಯಂಗ್ಸ್ಟಾರ್, ಅವ್ರಿಗೊಂದು ಅವಕಾಶ ಕೊಡೋಣ ಅನ್ಕೊಂಡಿದ್ದಾರೆ ಜನ ಈ ಬಾರಿ? ಮೇಲೆಲ್ಲ ನಂಬಿಕೆ ಇಲ್ಲ ಸರ್, ಅವ್ರ ಮೇಲೆಲ್ಲ ನಂಬಿಕೆ ಇಲ್ಲ. ವೇಸ್ಟ್. ಈಗ ರಾಹುಲ್ ಗಾಂಧಿ ಅವರು INDA ಟೀಮ್ ಮಾಡಿಕೊಂಡು ಅವ್ರ ಜೊತೆ ಒಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳು ಮೈತ್ರಿಯಾಗಿ ಟೀಮ್ ವರ್ಕ್ ಮಾಡ್ತಿದ್ದಾರೆ ಮೋದಿ ಅವ್ರನ್ನ ಬಾರಿ ಸೋಲಿಸ್ಲೇಬೇಕು ಅಂತ. ಇವರು ಮೋದಿ ಅವ್ರನ್ನ ಸೋಲಿಸ್ಬಿಡ್ತಾರ ಅಂದ್ರೆ? ಆಗಲ್ಲ ಬಿಡಿ ಸರ್, ಮೋದಿ ಸೋಲ್ಸಕ್ ಆಗಲ್ಲ. ಮೋದಿ ಮೇಗ್ ಎಲ್ಲದು. ಓಕೆ, ಮೋದಿ ಅವ್ರನ್ನ ಬಿಟ್ಟರೆ ಇನ್ನು ಅವ್ರ ಕೆಪಾಸಿಟಿ ಯಾರಿಗೆ ಇರ್ಬೋದು ಅಂತ? ಆ ಥರ ಕೆಪಾಸಿಟಿ ಐಡಿಯಾ ಇಲ್ಲ ಸರ್. ಓಕೆ, ಜನ ಈ ಬಾರಿನೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತೀರ? ಮೋದಿಗೆ BJP ಬರೋದು. ಈಗ ಏನು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರು, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆ, ಯೂಸ್ ಆಗ್ತಿದೆ ಹಂಗಂದ್ರೆ? ನೋಡಿ, ಲೋಕಸಭೆ ಮುಗ್ದಾದ್ಮೇಲೆ ಗೊತ್ತಾಗುತ್ತೆ ಅವ್ರ ಬಂಡವಾಳ ಎಲ್ಲ. ಎಲ್ಲ ಲಾಸ್ ಆಗ್ತಾ ಇದೆ ಸರ್, ಇಂಪ್ರೂವ್ಮೆಂಟ್ ಏನಿಲ್ಲ, ಯಾವ ರೋಡ್ ಇಲ್ಲ, ಏನಿಲ್ಲ, ಎಲ್ಲ ಕೆಲಸ ನಿಲ್ಲಿಸಿದ್ದಾರೆ. ನೋಡಿ, RRನಗರದಲ್ಲೆಲ್ಲ ಕೆಲಸ ನಿಲ್ಲಿಸಿ, RRದ ಹಂಗೆ ಬಿಟ್ಟಿದ್ದಾರೆ, ಯಾವುದೂ ಇಲ್ಲ. ಅಂದರೆ ಬಡವ್ರ ಪರ ಬಡವ್ರಿಗೆಲ್ಲ ಏನು ಅನುಕೂಲ ಆಗ್ತಿಲ್ಲ ಇದು ಅಂತೀರ ಅಂದರೆ? ಆಗ್ತಿದೆ, ಅದೇ ಬಸ್ ಎಲ್ಲ ಫ್ರೀ ಬಿಟ್ಟಿದ್ದಾರೆ. ಇವಾಗ ನಮಗೆ ಎಲ್ಲ NML ರೇಟ್ ಜಾಸ್ತಿ ಮಾಡಿದ್ದಾರೆ, ಇವಾಗ ನಮ್ಗೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಎಲ್ಲ ನಮ್ಮ ಮೇಲೆ ಹಾಕಿರೋದಲ್ವಾ? ಅವ್ರೇನು ಎಕ್ಸ್ಟ್ರಾ ಏನು ಕೊಡ್ತಾ ಇಲ್ಲ. ನಮ್ಮ ಆಟೋ ಡ್ರೈವರ್ ನಮ್ದೇನು ಪ್ರಾಬ್ಲಮ್ ಸಾಲ್ವ್ನೇ ಮಾಡಲ್ಲ ಅದಕ್ಕೆ. ಈಗ ಆಟೋ ಡ್ರೈವರ್ಗಳೆಲ್ಲ ಸೇರಿ ಒಂದಿನ ಸ್ಟ್ರೈಕ್ ಮಾಡಿದ್ರಿ, ಬಂದ್ ಮಾಡಿದ್ರಿ, ಸಾರಿಗೆ ಸಚಿವರು ಬಂದು ಮಾತಾಡಿದ್ರು. ಮೊದ್ಲೊಂದ್ಸಲ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರಿಗೂ ಇದು ಮಾಡಿದಾಗ, ನಾವು ಫೈಟ್ ಮಾಡಿದಾಗ ಫ್ರೀಡಮ್ ಪಾರ್ಕ್ಗೆ ರಾಮಲಿಂಗ ರೆಡ್ಡಿನೇ ಬಂದು ನಮ್ಮ ಸರ್ಕಾರ ಬತ್ತದಂಗೆ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಇವಾಗ ಏನು ಮಾಡ್ ಮಾತಾಡೋಕ್ಕೆ ಆಗ್ತಿಲ್ಲ, ಅವ್ರ ಕೈಲಿ ಮಾಡ್ಕೊಡ್ತೀವಿ ಅಂತಾರೆ, ಮಾಡ್ತಾ ಇಲ್ಲ. ಬಂದ್ ಮಾಡಿದ್ರು ಏನು ಚೇಂಜಸ್? ಏನು ಆಗಿಲ್ಲ ಸರ್, ವೇಸ್ಟ್. ಸುಮ್ಮನೆ ಹೇಳ್ತಾರೆ ಅಷ್ಟೇ ಸರ್ಕಾರ ಬರಲಿ ಬರಲಿ ಅಂತ, ಬಂದ್ಮೇಲೆ ಏನು ಮಾಡಲ್ಲ ಎಲ್ಲರೂ ಅಷ್ಟೇ. ಈಗ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ, ಕಾವೇರಿ ಗಲಾಟೆ ಗೊತ್ತಿರ್ಬೋದು ನಿಮಗೆ. ಬೆಂಗಳೂರು ಬಂದ್ ಮಾಡಿದ್ರು, ಕರ್ನಾಟಕನೂ ಬಂದ್ ಮಾಡಿದಾಯ್ತು, ಆದರೂ ಇದಕ್ಕೊಂದು ಸೂಕ್ತ ಪರಿಹಾರನೇ ಸಿಗ್ತಾ ಇಲ್ಲ. ನಾವು ಎಲ್ಲ ಸ್ಟ್ರೈಕ್ ಮಾಡ್ದೆ ಸರ್, ಇವತ್ತೆಲ್ಲ ನೋಡಿ, ಇವಾಗೆಲ್ಲ ನಮ್ಮ ಕರವೆಯಿಂದ ಇದಕ್ಕೆ ಹೋಗ್ತಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಅಲ್ಲೂ ಸ್ಟ್ರೈಕ್ ಮಾಡ್ತಾರೆ, ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಾಗ. ಈಗ ನೀರು ಬೇಕಾಗಿರೋ ತಮಿಳ್ನಾಡು ಅವ್ರಿಗೆ, ಅವರೇನೆ ಯಾರು ಬೀದಿಗಳು ಹೋರಾಟ ಮಾಡ್ತಾ ಇಲ್ಲ, ಅವ್ರಿಗೆ ಗೌರ್ಮೆಂಟೇ ಸಪೋರ್ಟ್ ಮಾಡ್ತಾ ಇದೆ. ಒಳಗಡೆಯಿಂದನೇ ಬಿಟ್ಬಿಡ್ತಿದ್ದಾರೆ, ರಾತ್ರಿನೇ ಬಿಟ್ಬಿಡ್ತಿದ್ದಾರೆ. ಅವ್ರಿಗೆ ಇವಾಗ ಪಂಚರಾಜ್ಯ ಚುನಾವಣೆ ಬರ್ತಾ ಇದೆಯಲ್ಲ, ಅವ್ರು ಇವಾಗ ತಮಿಳ್ನಾಡಿಗೆ ಗೆಲ್ಕೊಬೇಕು, ಅವರು ಅದಕ್ಕೋಸ್ಕರ ಬಿಟ್ಬಿಡ್ತಾವ್ರೆ ಓಟ್ ಹಾಕ್ಸ್ಕೊಬೇಕು ಅಂತ. ಅದು ಬಿಟ್ಟರೆ ಏನು ಪ್ಲ್ಯಾನ್ ಇಲ್ಲ ಬೇರೆ. ಕರ್ನಾಟಕದವ್ರು ಹೆಂಗಿರೋ, ನಾವು ಇಲ್ಲಿ ಸರ್ಕಾರ ಇದೆ ಇವಾಗ ನಮ್ಮವರು ಹೆಂಗಿರೋ ಗೆದ್ಬಿಡೋದು, ತಮಿಳ್ನಾಡು ನೀರು ಬಿಟ್ಬಿಟ್ಟು ಅಲ್ಲಿ ಓಟ್ ತಗೊಂಬಿಡೋಣ ಅಂತ ಅವ್ರು ಪ್ಲ್ಯಾನ್ ಮಾಡ್ತಾರೆ. ನೀರು ವಿಚಾರದಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಅಂತ ಮಾಡ್ತಿದ್ದಾರೆ, ಪಕ್ಕ ಮಾಡ್ತಿದ್ದಾರೆ. ಇವಾಗ ಕನಕಪುರ DK ಶಿವಕುಮಾರ್ ಕನಕಪುರ ಅಲ್ವಾ, ಇವಾಗ ನಮ್ಮ ರೈತರು ನಮಗೆ ಆ ಕಡೆ ಭಾಗದಲ್ಲಿ ಫಸ್ಟು ರೈತರು ನೋಡ್ಬೇಕು ಸರ್, ನೋಡಲೇಬೇಕು. ಮಂಡ್ಯ ಭಾಗದಲ್ಲಿ ನೋಡಲೇಬೇಕು, ನಮ್ಮ ಮಂಡ್ಯ ರಾಮನಗರ ಎಲ್ಲ ನೋಡಲೇಬೇಕು, ಅವರು ನೀರಿಂದನೇ ಬದುಕ್ತಾ ಇರೋದು ಅವರು. ಅದಕ್ಕೋಸ್ಕರ ಈಗ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗ್ಬಿಟ್ಟಿದೆ, ಬೆಂಗಳೂರಲ್ಲಿ ಕುಡಿಯೋಕ್ಕೂ ನೀರಿಲ್ಲ. ಈಗ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಆದೇಶ ಮೀರಕ್ಕಾಗಲ್ಲ, ನೀರು ಬಿಟ್ಬಿಟ್ರೆ ತಮಿಳ್ನಾಡಿಗೆ, ಬೆಂಗಳೂರು ಜನ ಯಾವ ಥರ ಕಷ್ಟ ಎದುರಿಸ್ಬೇಕಾಗುತ್ತೆ ಮುಂದೆ? ಸ್ವಲ್ಪ ಜನ ಬಂದಿಲ್ಲ ಈಚೆಗೆ ಸ್ಟ್ರೈಕ್ ಮಾಡೋಕ್ಕೆ, ನಾವೆಲ್ಲ ಫುಲ್ಲು ಸ್ಟ್ರೈಕ್ ಮಾಡಿದ್ದೀವಿ ಇಲ್ಲೆಲ್ಲ, ಅವರೆಲ್ಲ ಬಂದು ರೋಡ್ಗೆ ಇಳ್ಕೊಂಡು ಕುತ್ಕೊಂಡು ಎಲ್ಲ ಗಲ್ಲಿ ಗಲ್ಲಿನೂ ಸ್ಟ್ರೈಕ್ ಮಾಡಿದಾಗಲೇ ಗೊತ್ತಾಗೋದು ಅವ್ರಿಗೆ, ಅಲ್ಲಿವರೆಗೂ ಇದು ಮಾಡ್ತಾರೆ.